ಉದ್ದೇಶ ಮತ್ತೆ ಯಾವುದು? ಮತ್ತೇನು ಅಲ್ವಾ, ನಿನ್ನ ಮಗಳ ಪ್ರಕರಣ
ನನ್ನ ಮಗಳ ಪ್ರಕರಣ ಏನದು? ವರ್ತಮಾನವನ್ನ ಕೇಳಿದ್ದೇನೆ. ನಿನ್ನ ಮಗಳಾಗಿರುವಂತಹ ರತ್ನಾವತಿಯನ್ನ ವಸಕ್ಕೆನಿಗೆ ಕೊಡ್ತೀಯ ಎನ್ನುವ ಹಾಗೆ ಹೇಳ್ತೇನೆ ಕೇಳು. ನನಗೂ ನೀನು ಹೊಡಿಲಿಕ್ಕೆ ಮನಸ್ಸಿಲ್ಲ, ಆದ್ದರಿಂದ ನಾನು ನೀನು ಒಂದು ಒಪ್ಪಂದ ಮಾಡಿಕೊಳ್ಳೋಣ. ಏನು? ಹೊಸ ಹಕ್ಕಿನ ಕೊಡುವಂತಹ ವಿಚಾರವನ್ನ ಮರೆತು ಬಿಡು. ನನ್ನೊಡೆಯ ಇದ್ದಾನೆ ಭದ್ರಸೇನ ಎನ್ನುವ ಹಾಗೆ ಅವನಿಗೆ ಮದುವೆಯನ್ನ ಮಾಡಿ ಕೊಟ್ಟದ್ದಾದಲ್ಲಿ ನಿನಗೂ ನಿನ್ನ ಊರಿಗೂ ಕ್ಷೇಮ. ನಿನ್ನ ಒಡೆಯನಿಗೆ ನನ್ನ ಮಗಳನ್ನು ಮದುವೆ ಮಾಡಿ ಕೊಡಬೇಕೆನ್ನುವ ನಿನ್ನ ನಿರ್ಣಯ. ಮಗಳು ನನ್ನವಳು, ಚೆನ್ನಾಗಿ ಅರ್ಥ ಮಾಡಿಕೊ. ಯಾರಿಗೂ ಕೊಟ್ಟು ಲಗ್ನ ಮಾಡಿಸಬೇಕು ಅನ್ನುವ ನಿರ್ಧಾರ ನಾನು ಕೈಗೊಂಡಿದ್ದೇನೆ. ಅದನ್ನು ಬದಲಾಯಿಸುವುದಕ್ಕೆ ಏನಲ್ಲ ಅಥವಾ ಹರ ಬಂದರೂ ಸಾಧ್ಯವಿಲ್ಲ. ನಿನಗೆ ಏನಂತ ತೋರಿಸ್ತೇನೆ. ಸಾವಿರ ಸಾಲ ಕೊಟ್ಕೊಂಡು ನಿನ್ನ ಹತ್ರ ಯುದ್ಧವನ್ನು ಬೇಡ, ಮಗಳನ್ನ ಕೊಟ್ಬಿಡು ಎನ್ನುವ ಹಾಗೆ ಆದ್ರೂ ಕೇಳದೆ ಬಾಯಿಗೆ ಬಂದ ಹಾಗೆ ಮಾತನಾಡಿ ನನ್ನ ಕೈಯಿಂದ ಸ್ವತಃ ಹೇಳಿ ನೀನೊಬ್ಬ ಕೈಯಲ್ಲಾಗದಿದ್ದವ್ರಿಗೆ ಮೈಯೆಲ್ಲ ಮಾತಂತೆ. ಹಾಗಾಯ್ತು ನಿನ್ನ ಪರಿಸ್ಥಿತಿ. ಎಲ್ಲಿಗೆ ಹೋಯ್ತು ನಿನ್ನ ಧೈರ್ಯ? ಯಾರಿದ್ದಾರೆ ನಿನ್ನ ರಕ್ಷಿಸುವುದಕ್ಕಾಗಿ ಬರುವವರು? ನಾನು ನೋಡಿದ್ದೇನೆ. ಹರ ಹರ ಸಮರದಿ ಅವನಿಂದ ಸೋಲನ್ನು ನಾನಿಲ್ಲೇ ಕುಳಿತಿದ್ದೇನೆ. ನನ್ನ ಕಷ್ಟ ಪರಿಹಾರ ಮಾಡಬೇಕು.
ಇದ್ರ ಬಗ್ಗೆ ನಿನಗೆ ಚಿಂತೆಯ? ಆ ಬಗ್ಗೆ ಚಿಂತೆ ಬಿಡ್ಬೇಕು, ಅಗತ್ಯವಿಲ್ಲ. ನಿನ್ನ ಸ್ನೇಹಿತರಾದ ನಾನಿದ್ದೇನೆ. ಆದಷ್ಟು ಬೇಗ ಕೊಡು ಅಪ್ಪಣೆ. ಚಿತ್ರದ್ದು ಹೇಳಿ. ಹಾ, ಅಪ್ಪಣೆ ಕೊಟ್ಟಿದ್ದೀನಿ. ನಿನಗೆ ಯಾಕೆ ಕಾಡಿನಲ್ಲಿ ನೆಲೆಸಿ ಹಸಿ ಮಾಂಸವನ್ನ ಭಕ್ಷಿಸುವ ತನ್ನೇನೆಂದು ನನ್ನಲ್ಲಿ ಗುರಕ್ಕಾಗಿ ಬಂದೆಯಲ್ಲ? ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೇನೆ. ಏನು ಹಿಂದಕ್ಕೆ ಹೋದರೆ ಲೇಸು, ಇಲ್ಲವಾದ್ರೆ ನಿನ್ನ ಮಿತ್ರನಿಗಾದ ಪರಿಸ್ಥಿತಿ ನಿನಗಾದಿತ್ತು. ಎಚ್ಚರಿಗಳಲ್ಲಿ ಸಾಮಾನ್ಯದವನಲ್ಲ, ಕಾಡ ಕಿರಾತ ಆಗಿರಬಹುದು. ನನ್ನ ಪರಾಕ್ರಮದಲ್ಲಿ ಬಹಳಷ್ಟು ವಿಶೇಷ ಉಂಟು. ನಿನಗೆ ಬದುಕು ಮಾತು ಹೇಳ್ತೇನೆ ಕೇಳು. ಏನು? ಅವನನ್ನು ಬಿಟ್ಟುಕೊಂಡ್ರೆ ಒಳ್ಳೇದಾಯ್ತು, ಇಲ್ಲದಿದ್ರೆ ನೋಡಿ ಬಿಟ್ಟು. ಏನು ಮಾಡೋಣ? ಬಿಡುವುದಲ್ಲ, ಮತ್ತೆ ನಿನ್ನನ್ನು ಕಟ್ಟುವುದ ಮುಂದೆ. ಹುಡುಗನನ್ನು ಕೊಲ್ಲುವುದು ಖಂಡಿತ ಧರ್ಮ ಅಲ್ಲ. ಮತ್ತೆ ಏನೋ ಸಾಮಾನ್ಯ ಬಾಲಕ, ಅವನ್ನು ಸೆರೆಯಲ್ಲಿಡುವ. ನಮಗೆ ಬೇಕಾಗಿರುವ ಬುದ್ಧಸೇನ ಇಲ್ಲಿಗೆ ಬಂದೇ ಬರ್ತಾನೆ. ಹಾಗೆ ವಿಚಾರಿಸು. ಸ್ವೀಕರಿಸುವುದು ಬಿಟ್ಟು ಎಲ್ಲಿವರೆಗೆ ನಿನ್ನ ಧೈರ್ಯ? ಅಷ್ಟು ಮಾತ್ರ ಅಲ್ಲ, ಮತ್ತೆ ನನ್ನ ಮಗಳ ಆಸೆಯನ್ನು ಬಿಡು. ಮತ್ತೊಂದು ಹೆಣ್ಣನ್ನು ನೋಡು, ಯಾರ್ದರಿಗೆ
ಪಾರುಪತ್ಯ ಕೊಟ್ಟ. ನಾನು ತಿಳಿದವ ಹೇಳಿದ್ದೇನೆ, ಕೇಳೋ ಮನಸ್ಸಿದ್ದರೂ ಕೇಳು. ಇಲ್ಲವಾದ ನಿನ್ನ ಕಡೆಯಿಂದ ಬಂದ ಚಿತ್ರದ ಇದ್ದ ನೋಡು, ಅದೇ ಪರಿಸ್ಥಿತಿ ಆದಿತ್ತು. ಯಾರಿಗೆ ನಿನಗೆ ನಿರ್ಣಯಿಸ್ತಾರಲ್ಲ ಮುಂದೆ. ನಾಲಿಗೆ ನಿನ್ನ ಸಂಸ್ಕಾರ ಸೂಚಿಸ್ತದೆ. ಸೊಪ್ಪು ಕಟ್ಟಿದ ಬೆಪ್ಪೆ, ಏನು ನಿನಗೆ ಇಂಥವ್ರ ಸಹವಾಸುವ? ಇವನ ಸಹವಾಸದ ಒಟ್ಟಿಗೆ ನೀನು ಏನು ಆಗ್ತಿ ಎಂಬುದನ್ನ ನನ್ನನ್ನು ಕೆಳಕಿದರೆ ನನ್ನ ಮನಸ್ಥಿತಿಗೆ ವಿರೋಧವಾಗಿ ನಡೆದವರ ಬದುಕೇನು ಎಂಬುದನ್ನ ನಿನ್ನ ಸ್ನೇಹಿತನಾದಂತ ವಿಂದ್ಯಕೇತನನ್ನು ನೆನಪಿಸಿಕೋ. ಈಗಾದರೂ ಯೋಚನೆ ಮಾಡು, ನಿನ್ನ ಮನಸ್ಸನ್ನು ಬದಲಿಸು. ಮತ್ತೆ ನಾನು ಇಚ್ಛಿಸಿದ ಮೇಲೆ ಯಾವುದನ್ನು ಬಿಟ್ಟವನಲ್ಲ ಬಿಡುವವನಲ್ಲ. ಹೇಳು, ಮನಸ್ಸು ಬದಲಾಗುವವರೆಗೆ ಸರಮನೆಯಲ್ಲಿ ಕೊಳಿತಾ ಇರಬೇಕು. ನೀವು